ಆದರೆ ಸಮಾಜಕ್ಕೆ ಒಂದು ಸಂವೇದನಶೀಲವಂತ ವ್ಯಕ್ತಿತ್ವ ಬಂದಾಗ ಮಾತ್ರ ಕೆಲವೊಂದು ಹೊಸ ಹೊಸ ಆಯಾಮಗಳು ಹುಡ್ತವನಕ್ಕೆ ಒಂದು ಉದಾಹರಣೆ ಕೊಡೋಕ್ಕೆ ಇಚ್ಛಪಡ್ತೇನೆ ಬಂಧುಗಳು. ಸರ್ಕಾರಗಳು ಹಲವಾರು ಬಂದರೂ ಕೂಡ ದೀನ ದಲಿತ ದಮನಿತರಿಗೆ ಧ್ವನಿಯಾಗಿ ನಿಂತಾಗ ಮಾತ್ರ ಆ ಸಮಾಜಗಳು ಮುಂದುವರೆಯಲು ಸಾಧ್ಯತೆ. ಹಲವಾರು ಸರ್ಕಾರಗಳು ಬರೀ ಘೋಷಣೆ ಮಾಡ್ತವೆ, ಅದನ್ನ ಕೃತಿಯಲ್ಲಿ ತರೋದಿಲ್ಲ. ಯಾವಾಗ ಅದು ಕೃತಿಯಲ್ಲಿ ಬರುತ್ತೆ ಮಾತ್ರ ಆವಾಗ ದೀನ ದಲಿತ ದಮನಿತ ಸಮಾಜಗಳು ಮುಂದೆ ಹೋಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಭಾಷಾ ಅಕಾಡೆಮಿ ಕೂಡ ಅದಕ್ಕೊಂದು ಕಾರಣೀಭೂತ ಆಗಲಿ ಅಂತ ನಾನು ಆಶಯ ಪಡ್ತೇನೆ. ಒಬ್ಬ ವೈದ್ಯನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಮನೆಯ ಮಗನಾಗಿ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ತುಡಿತಿಂದ ನಾವು ಕೆಲಸ ಮಾಡ್ತೀವಿ. ನಾನು ಇಲ್ಲಿ ಬೇರೆ ಯಾವುದಿಲ್ಲ, ಮರಳಿ ಸಮಾಜಕ್ಕೆ ಏನಾದರೂ ಮಾಡಲೇಬೇಕು. ಇವತ್ತು ಈ ಸಮಾಜದ ರಕ್ತವನ್ನು ಹಂಚಿಕೊಂಡಿ ಅಂತ ನನಗೆ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಸಿಕ್ಕು. ಇವತ್ತು ನಿಮ್ಮ ಮುಂದೆ ನಿಲ್ಲುವಂಥ ಒಂದು ಸಾಮರ್ಥ್ಯ ಈ ಸಮಾಜ ಕೊಟ್ಟಿದೆ. ನಾನು ಏನು ಸಂಪಾದಿಸಿದ್ನೋ ಅಥವಾ ನಾನು ಸಂಬಂಧಿಸಿದ ಜ್ಞಾನ ಇರ್ಬೋದು, ಅದು ಧನ ಸಂಪತ್ತು ಇರ್ಬೋದು, ಅದು ಸಂಘಟನಾ ಶಕ್ತಿ ಇರ್ಬೋದು, ಅದು ಈ ಸಮಾಜದಿಂದ ಬಂದದ್ದು. ನಾವು ಸಮಾಜಕ್ಕೆ ನಾವು ಮರಳಿ ಕೊಡದಿದ್ರೆ ಈ ಜೀವನಕ್ಕೆ ಯಾವುದು ಅರ್ಥ ಇಲ್ಲ ಅಂತ ನನ್ನ ಭಾವನೆ. ಆ ನಿಟ್ಟಲ್ಲಿ ಇವತ್ತಿರೋ ಇಲ್ಲಿರುವಂತಹ ನನ್ನ ಸಮಸ್ತ ಸಮಾಜ ಬಂಧುಗಳಿಗೆ, ಯುವಕರಿಗೆ ಅವರ ಪಾದಕ್ಕೆ ಹಣಿಮಡಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಸಮಾಜದ ಕಾರ್ಯದಲ್ಲಿ, ಧಾರ್ಮಿಕ ವಿಷಯಗಳಲ್ಲಿ ನಿಮ್ಮ ರಾಜಕೀಯ ತೆವಲುಗಳನ್ನು ಹೊರಗಿಟ್ಟು ಸಮಾಜನ ಕಟ್ಟಿದಾಗ ಮಾತ್ರ ಸಮಾಜ ಪ್ರಮುಖವಾಗಿ ಬರೋಕ್ಕೆ ಸಾಧ್ಯ. ಇವತ್ತಿರುವಂತಲ್ಲೇ ಬೇರೆ ಬೇರೆ ಪಕ್ಷಗಳಿಂದ ನಾವು ಅಂದ್ಕೊಂಡ್ರೆ ಇರ್ಬೋದು. ಯಾಕೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ರಾಜಕೀಯ ಒಲವುಗಳು ಇದ್ದೇ ಇರ್ತದೆ. ಇವತ್ತು ಯಾರೂ ಇಲ್ಲಿ ಕೂತಿರೋದು ಒಬ್ಬರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋಣ, ನಾ ಈ ಪಕ್ಷಕ್ಕೆ ಒಲವು ಇಲ್ಲ ಅಂತಂದು. ಎಲ್ರಿಗೊಂದು ಒಲವು ಇದೆ, ಎಲ್ರಿಗೊಂದು ರಾಜಕೀಯ ನಾಯಕರ ಮೇಲೆ ಪ್ರೀತಿ ಇದೆ, ಭಕ್ತಿನೂ ಕೂಡ ಇರಬಹುದು. ಅದಕ್ಕೆ ನಾನು ಪ್ರಶ್ನೆ ಮಾಡಲ್ಲ. ಆದರೆ ಸಮಾಜದ ವಿಷಯ ಬಂದಾಗ ನಮ್ಮ ಪಕ್ಷ ಒಂದೇ ಇರಬೇಕು, ಅದು ಬಂಜಾರ ಪಕ್ಷ. ನಮ್ಮ ಧರ್ಮ ಒಂದೇ ಇರಬೇಕು, ನಮ್ಮ ಬಂಜಾರ ಧರ್ಮ. ನಮ್ಮ ನಾಯಕ ಒಬ್ಬನೇ ಸಂತ ಸೇವಾಲಾಲ್, ನಮ್ಮ ಮಾರ್ಗದರ್ಶಕ ಒಬ್ಬನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ತಿಳಿದಾಗ ಮಾತ್ರ ನಾವು ಪ್ರಮುಖ ವಾಹಿನಿಯಲ್ಲಿ ಪ್ರಮುಖವಾದ ಪೈಪೋಟಿಯಿಂದ ಬದುಕಬಲ್ಲೆ ಅಂತ ಮಾತ್ರ ಹೇಳ್ತಾ ಇವತ್ತು ಕರೆದು ಉದ್ಘಾಟನೆ ಮಾಡಿ ಉದ್ಘಾಟನೆ ಪ್ರಭಾಷಣ ಮಾಡಿ ಅವಕಾಶ ಕೊಟ್ಟಂತಹ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷರಿಗೂ, ಸಮಸ್ತ ಆ ಮಂಡಳಿಯ ಸದಸ್ಯರುಗಳಿಗೂ ಮತ್ತು ಇಲ್ಲಿ ಬಂದಂತಹ ಮಾತಾ ಭಗಿನರಿಗೆ ಮತ್ತೊಮ್ಮೆ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಶ್ರೀಗಳ ಪಾದಾರ್ಥಗಳಿಗೆ ಸಮರ್ಪಿಸಿ ನನ್ನ ಮಾತು ವಿರಾಮ ಇದ್ದೇನೆ. ಜೈ ಶಿವರಾಮ.